ಜನ ಸರ್ ಎಂಟಿಬಿಡಿ ಮಾಡಿ ಕ್ಯೂಎಂಬಿ ಮಾಡಿ ಅಂತ ಹೇಳ್ತಾ ಇದ್ರಿ ಓಕೆನಾ ಇವತ್ತು ಎಂಟಿಬಿಡಿ ಕ್ಯೂಎಂಬಿ ನಲ್ಲಿ ಯಾರ್ಯಾರು ರಿಪೀಟರ್ಸ್ ಎಕ್ಸಾಮಿನೇಷನ್ ಬರೀತಾ ಇದ್ದೀರಾ ಫ್ರೆಶ್ ಆಗಿ ಯಾರ್ಯಾರು ಎಕ್ಸಾಮಿನೇಷನ್ ತಗೊಳ್ತಾ ಇದ್ದೀರಾ ಫಸ್ಟ್ ಸೆಮಿಸ್ಟರ್ನವರು ಅವ್ರಿಗೆಲ್ಲರಿಗೋಸ್ಕರ ನಾನು ಮ್ಯಾಟ್ರಿಸಿಸ್ ಅನ್ನೋ ಒಂದು ಚಿಕ್ಕ ಟಾಪಿಕ್ ಅನ್ನ ಮಾಡ್ತೀನಿ ಈ ಮ್ಯಾಟ್ರಿಸಿಸ್ ಟಾಪಿಕ್ ಮಿನಿಮಮ್ ಏನ್ ಕಡಿಮೆ ಇಲ್ಲ ಅಂತ ಹೇಳಿದ್ರು ಒಂದ್ 15 ಮಾರ್ಕ್ಸ್ ಬರುತ್ತೆ ದಿಸ್ ಮಾರ್ಕ್ಸ್ ಗೆ 15 ಮಾರ್ಕ್ಸ್ ಗೆ ಗ್ಯಾರಂಟಿ ಕ್ವಶನ್ ಇಲ್ಲಿ ನನ್ನ ಹತ್ರ ಬಿಬಿಎ ಕ್ವಶನ್ ಪೇಪರ್ ಇದೆ 2018 ನಲ್ಲಿ ಒಂದು 2 ಮಾರ್ಕ್ಸ್ ಕ್ವಶನ್ ಕೇಳಿದ್ದಾರೆ ಏನದು ಕ್ವಶನ್ ಕ್ವಶನ್ ಬರ್ದಿನಿ ಆನ್ಸರ್ ಹಾಗೆ ಮಾಡ್ತೀನಿ ಏನಂತ ಇದೆ ಇಫ್ x 3 8 4 is equals to 0 find x ಅಂತ ಇದೆ find x ಅಂತ ಇದೆ ಹೆಂಗ್ ಮಾಡೋದು ಸರ್ ಇದನ್ನ x ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು ಕೊಟ್ಟಿರುತ್ತಕಂತ ಮ್ಯಾಟ್ರಿಕ್ಸ್ ಅಲ್ಲಿ x 3 8 4 ಅಂತ ಇದೆ ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಈಗ ಏನೂ ಇಲ್ಲ ಫಸ್ಟ್ x into 4 x into 4 ಮಾಡಿದ್ರೆ 4x ಬರುತ್ತೆ ಕರೆಕ್ಟಾ is equals to 8 into 3 24 ಆಗುತ್ತೆ ಕರೆಕ್ಟಾ x is equals to ಈ 24 ನ ಹಾಗೆ ಉಳಿಸ್ಕೊಂಡು ಇಲ್ಲಿ into 4 ಇರೋದು ರೈಟ್ ಸೈಡ್ ಈಕ್ವಲ್ ಬಂದ್ರೆ ನಮಗೆ ಡಿವಿಷನ್ ಆಗುತ್ತೆ ಸೋ x is equals to 6 ಆಗುತ್ತೆ ಇದು ಮಾಡೋದಕ್ಕೆ ಎಷ್ಟು ಟೈಮ್ ತಗೊಳ್ಳುತ್ತೆ ಅಮಿತ್ It will take only 2 minutes. Adike 2 marks se puti na. Okay na. Iga next inon question ite. Okay na. Inon question yeh neerote to no na. Ile 8 marks ka to 6 marks se keli dar hai. Yeh nanta keli dar hai 6 marks ke. Ab theer dar hai. 6 marks ke. If a is equals to 9 1. 4 3 okay na and b is equals to 1 5 and 7 12 anta kelidare okay na yen calculate madbekante andre find 3a plus 4b anta kelidare correct ah iga nanu different ah helbodu 3a 4b see a illide 9 1 4 3 ide B 1 5 7 12 ಇದೆ ಕರೆಕ್ಟ ಹಾಗಾದ್ರೆ ನಾನು ಏನು ಮಾಡ್ತೀನಿ ಅಂದ್ರೆ 3 ಇಂಟು ಓಕೆನಾ 9 1 4 3 ಓಕೆನಾ ಪ್ಲಸ್ 4 ಇಂಟು ಓಕೆನಾ 1 5 7 12 ಅಂತ ಹಾಕೊಳ್ತೀನಿ ಒಂದೇ ಸಲ ಮಾಡ್ಬೋದು ಈಗ 9 3 ಎಷ್ಟು ಅಲ್ಲಪ್ಪ 3 9 ಸಾ 27 3 1 ಸಾ 3 3 4 ಸಾ 12 3 3s are 9 correct ah yes sir plus 4 1s are 4 4 5s are 20 4 7s are 28 4 12s are 48 iga yen madbeku antappa plus madbeku correct ah plus madbekadre nodi 27 plus 4 1 plus 20 12 plus 28 9 plus 48 So, ನಿಮ್ಮ ಆನ್ಸರ್ ಬಂತು ನೋಡಿ 31 21 ಮತ್ತೆ 40 ಮತ್ತೆ 57 ದಿಸ್ ಇಸ್ ದ ಆನ್ಸರ್ ಫಾರ್ ಯು 6 ಮಾರ್ಕ್ಸ್ ಗೆ ಎಷ್ಟು ಈಜಿ ಆಗಿರೋ ಕ್ವೆಶ್ಚನ್ ಕೊಟ್ಟಿದ್ದಾರೆ ನಮ್ಮ ಕಣ್ಣು ಎದುರುಗಡೆನೆ 2 ಮಾರ್ಕ್ಸ್ ಒಂದು ಕ್ವೆಶ್ಚನ್ ಗೆ ಆನ್ಸರ್ ಬಂತು 6 ಮಾರ್ಕ್ಸ್ ಗೆ ಬಂತು 8 ಮಾರ್ಕ್ಸ್ ಗೆ ಆನ್ಸರ್ ಬಂತು ಪಾಸ್ ಆಗೋದಕ್ಕೆ ಇನ್ನೆಷ್ಟು ಬೇಕು 17 ಮಾರ್ಕ್ಸ್ ಬೇಕು ಅದೇ ಕ್ವೆಶ್ಚನ್ ಪೇಪರ್ ತೆಗೀರಿ ಸ್ಟೂಡೆಂಟ್ಸ್ 2018 ಅಲ್ಲಿ ಎವಾಲ್ಯೂಯೇಟ್ ಅಂತ ಒಂದು ಕ್ವೆಶ್ಚನ್ ಕೊಟ್ಟಿದ್ದಾರೆ ಇದು ಕೂಡ 7 ಮಾರ್ಕ್ಸ್ ಗೆ ಓಕೆನಾ ಎವಾಲ್ಯೂಯೇಟ್ ಏನಂತ ಕೊಟ್ಟಿದ್ದಾರೆ 7 6 1 5 3 8 3 2 4 ಅಂತ ಕೇಳಿದ್ದಾರೆ ಕರೆಕ್ಟ್ ಆ ಇದು ಎವಾಲ್ಯೂಯೇಟ್ ಎ ಅಂತ ಅರ್ಥ ಅದನ್ನ ಬಿಟ್ಬಿಟ್ಟಿದ್ದಾನೆ ಈಗ ನಾವೇನ್ ಮಾಡಬೇಕಪ್ಪ ಅಂದ್ರೆ ಈ ಮ್ಯಾಟ್ರಿಕ್ಸ್ ನ ಎವಾಲ್ಯೂಯೇಟ್ ಮಾಡಬೇಕಾದ್ರೆ ಯಾವಾಗ್ಲೂ ಅಷ್ಟೇ ನೋಡಿ 7 6 1 ಇದಿದ್ದಲ್ವಾ ಇವೇ ನಮಗೆ ಡಿಟರ್ಮಿನೆಂಟ್ಸ್ ಫಸ್ಟ್ ಏನ್ ಮಾಡ್ತೀನಿ ಅಂದ್ರೆ ನಾನು 7 ಅನ್ನ ತಗೊಳ್ತೀನಿ ಫಸ್ಟ್ ರೋ ನ ಫಸ್ಟ್ ಕಾಲಮ್ ನ ಫಸ್ಟ್ ರೋ ನ
ಫಸ್ಟ್ ಕಾಲಮ್ ಅನ್ನು ಮುಚ್ಚಿಟ್ಕೊಂಡ್ರೆ ನನಗೆ ಏನೇನು ಸಿಗುತ್ತಪ್ಪ 3 8 2 4 ಸಿಗುತ್ತೆ ಕರೆಕ್ಟಾ ಇದು ಪ್ಲಸ್ ಅಲ್ವಾ ಈಗ ಮೈನಸ್ ಹಾಕೋಣ ಇಲ್ಲೇನಿದೆ 6 ಇದೆ ಈಗ ಸೆಕೆಂಡ್ ಕಾಲಮ್ ನ ಸೆಕೆಂಡ್ ರೋ ಫಸ್ಟ್ ರೋ ನ ಕ್ಲೋಸ್ ಮಾಡಿದ್ರೆ ಏನೇನಿರುತ್ತೆ ಇದು ಮತ್ತೆ ಇದು ಕ್ಲೋಸ್ ಮಾಡಿದ್ರೆ 5 8 3 4 ಇರುತ್ತೆ ಸೋ 5 8 3 4 ಉಳಿಯುತ್ತೆ ಕರೆಕ್ಟಾ ಇದು ಪ್ಲಸ್ ಆಯ್ತಾ ಮೈನಸ್ ಆಯ್ತಲ್ವಾ ಈಗ ಪ್ಲಸ್ 1 ಓಕೆನಾ ಎಸ್ ಸರ್ ಥರ್ಡ್ ಕಾಲಮ್ ಫಸ್ಟ್ ರೋ ಮಾಡಿದ್ರೆ 5 3 3 2 5 3 3 2 ಉಳಿಯುತ್ತೆ ಕರೆಕ್ಟಾ ಎಸ್ ಸರ್ ಈಗ ಏನ್ ಮಾಡಬೇಕು ಅಂದ್ರೆ ಈ 7 ಹಾಗೆ ಉಳಿಸ್ಕೊಳ್ಳೋಣ 3 into 4 ಎಷ್ಟಪ್ಪ ನೋಡಿ ಬರಿ ನಾಕೊಂಡು 3 into 4 ಓಕೆನಾ ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಮಾಡ್ಬಿಡೋಣ ಓಕೆನಾ 3 into 4 is 12 minus 8 2s are 16 ಓಕೆನಾ minus 6 ಹಾಗೆ ಹಾಕೋಳಿ ಓಕೆನಾ 5 4 ಲ 20 minus 8 3 ಲ 24 plus 1 5 2 ಲ 10 3 3 ಲ 9 ಯಾವಾಗಲೂ ಇವನ್ನ ಮೈನಸ್ ಏ ಮಾಡು ಓಕೆನಾ ಈಗ 7 into minus 4 ಕರೆಕ್ಟಾ ಎಸ್ ಸರ್ ಇದು minus 4 ಕರೆಕ್ಟಾ 20 ನಲ್ಲಿ 24 ಅಂದ್ರೆ minus 24 ಅಂದ್ರೆ minus 4 ಬರುತ್ತೆ minus ಇಟ್ಟು minus ಏನಾಯ್ತು plus ಆಗುತ್ತೆ 4 ಲ 24 ಕರೆಕ್ಟಾ ಎಸ್ ಸರ್ ಇದೂನು ಅಷ್ಟೇ ಇಲ್ಲೇ ಇಟ್ಕೊಳ್ಳೋಣ ಒಂದೇ ಸಾರಿ ಓಕೆನಾ ಇದು ಮೈನಸ್ ನಾಲ್ಕು ಇದು ಪ್ಲಸ್ ಕರೆಕ್ಟಾ ಅಲ್ಲಿಗೆ ಮೈನಸ್ ಇಟ್ಟು ಪ್ಲಸ್ ಇಸ್ ಮೈನಸ್ ಹೌದಾ ನಾಲ್ಕು ಏಳ ಇಪ್ಪತ್ತ ಎಂಟು ಕರೆಕ್ಟಾ ಈಗ ಇದು ಪ್ಲಸ್ ಒನ್ ಇದೆ ಯಾಕೆಂದ್ರೆ 10 - 9 ಅಂದ್ರೆ 1 1 ಇಂಟು 1 ಇಸ್ 1 ಕರೆಕ್ಟಾ ಈಗ ಮೈನಸ್ 28 ಮೈನಸ್ 28 ಪ್ಲಸ್ 25 ಆನ್ಸರ್ ಎಷ್ಟು ಬರುತ್ತೆ ಮೈನಸ್ 3 ಬರುತ್ತೆ ಇದಕ್ಕೆ 7 ಮಾರ್ಕ್ಸ್ ಇರುತ್ತೆ